ಆತ್ಮೀಯ ಸಕ್ಕಸುದ್ದಿ ಡಾಟ್ ಕಾಮ್ ವೀಕ್ಷಕರೇ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದರು ಅನ್ನುವಂತಹ ಒಂದು ಪಟ್ಟಿ ನಿಮಗೋಸ್ಕರ ನಿಮ್ಮ ಮಾಹಿತಿಗೋಸ್ಕರ ಬನ್ನಿ ಹಾಗಾದರೆ ಯಾರು ಅಂತ ನೋಡೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ಭಾರತ ಸರ್ವತಂತ್ರ ಸ್ವತಂತ್ರವಾದಂತಹ ದಿನ ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಹರ್ ಲಾಲ್ ನೆಹರು ಹದಿನೈದು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತೇಳು ಐದು ಹತ್ತೊಂಬತ್ತು ನೂರ ನಾಲ್ಕು ಅಂದರೆ ಲಾಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಇವರನ್ನ ಕರೀತಾರೆ ಎರಡನೇ ಪ್ರಧಾನಮಂತ್ರಿ ಗುಲ್ಜಾರಿ ಲಾಲ್ ನಂದಾ ಇಪ್ಪತ್ತೇಳು ಐದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಒಂಬತ್ತು ಆರು ಹತ್ತೊಂಬತ್ ನೂರ ಅರವತ್ನಾಲ್ಕು ಇವರು ಹದಿಮೂರು ದಿನ ಪ್ರಧಾನಮಂತ್ರಿ ಆಗಿರ್ತಾರೆ ಅಂದರೆ ಹಂಗಾಮಿ ಪ್ರಧಾನಮಂತ್ರಿ ಆಗಿರ್ತಾರೆ ಮೂರನೆಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂಬತ್ತು ಆರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹನ್ನೊಂದು ಒಂದು ಹತ್ತೊಂಬತ್ತು ನೂರ ಅರವತ್ತಾರು ಇವರ ಅವಧಿ ಒಂದು ವರ್ಷ ಇನ್ನೂರ ಹದಿನಾರು ದಿನ ಗುಲ್ಜಾರಿಲಾಲ್ ನಂದಾ ಎರಡನೇ ಬಾರಿ ಹಂಗಾಮಿ ಪ್ರಧಾನಿಯಾಗ್ತಾರೆ ಅದು ಹನ್ನೊಂದು ಒಂದು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಒಂದು ಹತ್ತೊಂಬತ್ತು ನೂರ ಅರವತ್ತ ಆರು ಐದನೆಯ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಇಪ್ಪತ್ನಾಲ್ಕು ಒಂದು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಇವರು ಮೊದಲ ಮಹಿಳಾ ಪ್ರಧಾನಮಂತ್ರಿ ಅನ್ನುವಂತಹ ಹೆಗ್ಗಳಿಕೆ ಮತ್ತು ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನ ಆಡಳಿತ ನಡೆಸಿದಂತಹ ಇತಿಹಾಸ ಆರನೆಯ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಇಪ್ಪತ್ನಾಲ್ಕು ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಇಪ್ಪತ್ತ ಎಂಟು ಏಳು ಹತ್ತೊಂಬತ್ತು ನೂರ ಎಪ್ಪತ್ತ ಒಂಬತ್ತು ಏಳನೆಯ ಪ್ರಧಾನಮಂತ್ರಿ ಚರಣ್ ಸಿಂಗ್ ಇಪ್ಪತ್ತೆಂಟು ಏಳು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತು ಒಟ್ಟು ನೂರ ಎಪ್ಪತ್ತು ದಿನ ಇವರು ಪ್ರಧಾನಿಯಾಗಿರ್ತಾರೆ ಎಂಟನೆಯ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಹದಿನಾಲ್ಕು ಒಂದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಮೂವತ್ತೊಂದು ಹತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ನಾಲ್ಕು ವರ್ಷ ಇನ್ನೂರ ತೊಂಬತ್ತೊಂದು ದಿನದ ಅವಧಿಗೆ ಇವರು ಪ್ರಧಾನಿ ಆಗಿದ್ದಾರೆ ಒಂಬತ್ತನೆಯ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಮೂವತ್ತೊಂದು ಹತ್ತು ಎಂಬತ್ನಾಲ್ಕರಿಂದ ಎರಡು ಎರಡು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಐದು ವರ್ಷ ಮೂವತ್ತೆರಡು ದಿನ ಇವರು ಆಡಳಿತವನ್ನು ನಡೆಸಿದ್ದಾರೆ ಹತ್ತನೆಯ ಪ್ರಧಾನಮಂತ್ರಿ ವಿ ಪಿ ಸಿಂಗ್ ವಿಶ್ವನಾಥ ಪ್ರತಾಪ ಸಿಂಗ್ ಎರಡು ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತು ನವಂಬರ್ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಅಂದರೆ ಮುನ್ನೂರ ನಲವತ್ತ ಮೂರು ದಿನ ಹನ್ನೊಂದನೆಯ ಪ್ರಧಾನಮಂತ್ರಿ ಶ್ರೀ ಚಂದ್ರಶೇಖರ್ ಹತ್ತು ಹನ್ನೊಂದು ತೊಂಬತ್ತರಿಂದ ಇಪ್ಪತ್ತೊಂದು ಜೂನ್ ತೊಂಬತ್ತೊಂದು ಇನ್ನೂರ ಇಪ್ಪತ್ತ್ ಮೂರು ದಿನ ಹನ್ನೆರಡನೆಯ ಪ್ರಧಾನಮಂತ್ರಿ ಶ್ರೀ ಪಿ ವಿ ನರಸಿಂಹರಾವ್ ಇಪ್ಪತ್ತೊಂದು ಜೂನ್ ತೊಂಬತ್ತೊಂದರಿಂದ ಹದಿನಾರು ಮೇ ಹತ್ತೊಂಬತ್ತು ತೊಂಬತ್ತಾರು ಇವರ ಅವಧಿ ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನ ಹದಿಮೂರನೆಯ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಹದಿನಾರು ಐದು ತೊಂಬತ್ತಾರರಿಂದ ಒಂದು ಆರು ತೊಂಬತ್ತಾರು ಕೇವಲ ಹದಿನಾರು ದಿನ ಇವರು ಪ್ರಧಾನಿಯಾಗಿರ್ತಾರೆ ಹದಿನಾಲ್ಕನೆಯ ಪ್ರಧಾನಮಂತ್ರಿ ಶ್ರೀ ಎಚ್ ಡಿ ದೇವೇಗೌಡ ಒಂದು ಆರು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಇಪ್ಪತ್ತೊಂದು ನಾಲ್ಕು ಹತ್ತೊಂಬತ್ತೂರ ತೊಂಬತ್ತೇಳು ಒಟ್ಟು ಮುನ್ನೂರ ಇಪ್ಪತ್ನಾಲ್ಕು ದಿನ ಇವರು ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಹದಿನೈದನೆಯ ಪ್ರಧಾನಮಂತ್ರಿ ಶ್ರೀ ಇಂದ್ರ ಕುಮಾರ್ ಗುಜರಾಲ್ ಆಯ್ಕೆ ಗುಜ್ರಾಲ್ ಇಪ್ಪತ್ತೊಂದು ಏಪ್ರಿಲ್ ತೊಂಬತ್ತೇಳರಿಂದ ಹತ್ತೊಂಬತ್ತು ಮಾರ್ಚ್ ತೊಂಬತ್ತೆಂಟು ಒಟ್ಟು ಮುನ್ನೂರ ಮೂವತ್ತೆರಡು ದಿನ ಇವರು ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹದಿನಾರನೆಯ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಹತ್ತೊಂಬತ್ತು ಮಾರ್ಚ್ ತೊಂಬತ್ತೆಂಟರಿಂದ ಇಪ್ಪತ್ತೆರಡು ಐದು ಎರಡು ಸಾವಿರದ ನಾಲ್ಕು ಒಟ್ಟು ಆರು ವರ್ಷ ಅರವತ್ನಾಲ್ಕು ದಿನ ಇವರು ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹದಿನೇಳನೇ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಇಪ್ಪತ್ತೆರಡು ಐದು ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷ ಎರಡು ದಿನದ ಅವಧಿ ಇವರ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತಹ ಅವಧಿ ಹದಿನೆಂಟನೆಯ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಮುಂದಿನ ಪ್ರಧಾನಿ ಯಾರು ಅನ್ನುವಂತಹ ಕುತೂಹಲ ಇಡೀ ದೇಶಕ್ಕಿದೆ ಸೊ ವೈಟ್ ಅಂಡ್ ಸಿ For more programs, kindly subscribe Sakka Sudhi on YouTube channel and follow us on Facebook, Twitter, and Instagram.